ಜೀವನದಲ್ಲಿ ಪ್ರೀತಿ, ಸ್ನೇಹ, ಬಂಧು, ಬಳಗ ಎಲ್ಲ ಬರೀ ನಮ್ಮ ಯೋಚನೆಯಷ್ಟೇ. ಆದರೆ ಯಾರ ಮನಸ್ಸಲ್ಲಿ ನಾವು ಒಳ್ಳೆಯ ನೆನಪಾಗಿ ಇರುತ್ತೇವೋ ಅವರೇ ನಮ್ಮ ನಿಜವಾದ ಆತ್ಮೀಯರು. ಕಂಡಿರುವ ಕನಸಿಗೂ ನಡೆಯುತ್ತಿರುವ ಹಾದಿಗೂ ಸಂಬಂಧವೇ ಇಲ್ಲ. ಗೆಟ್ ಲಾಸ್ಟ್ ಅಂದೋರು ಕೂಡ ಗೆಟ್ ಇನ್ ಅನ್ನೋ ಕಾಲ ಬಂದೇ ಬರುತ್ತೆ. ಕಾಯ್ತಾ ಇರಿ, ಒಂದು ದಿನದ ಸಾವಿಗೆ ಜೀವನ ಪೂರ್ತಿ ಬದುಕಬೇಕು. ಔಷಧವಿಲ್ಲದ ಎರಡು ರೋಗಗಳು, ಒಂದು ಅನುಮಾನ, ಇನ್ನೊಂದು ಮರಣ. ಅನುಮಾನ ಬಂದರೆ ಮನಸ್ಸು ಉಳಿಯುವುದಿಲ್ಲ, ಮರಣ ಬಂದರೆ ಮನುಷ್ಯನೇ ಉಳಿಯುವುದಿಲ್ಲ. ಯಾರೋ ಒಬ್ಬರು ನಿಮ್ಮ ಜೊತೆ ಮಾತಾಡಿಲ್ಲ ಅಂತ ಬೇಜಾರಾಗಬೇಡಿ. ನೀವು ಒಮ್ಮೆ ಮಾತಾಡಿದರೆ ಸಾಕು ಅಂತ ಇರೋ ಜೀವದ ಜೊತೆ ಮಾತಾಡಿ. ಆಗ ನಿಜವಾದ ಜೀವನದ ಅರ್ಥ ತಿಳಿಯುತ್ತೆ. ನಗಬೇಕೆಂಬ ಆಸೆ ನೋರಿದೆ, ಆದರೆ ನಗಲಾರದಷ್ಟು ನೋವು ಮನಸ್ಸಲ್ಲಿದೆ. ಅತಿ ಹೆಚ್ಚು ಮಾತನಾಡಲು ಬಯಸುವುದು, ಅತಿ ಹೆಚ್ಚು ನೋಡಲು ಬಯಸುವುದು ನಮ್ಮ ಬಗ್ಗೆ ಹೃದಯದಲ್ಲಿ ಅತಿ ಹೆಚ್ಚು ಪ್ರೀತಿ ಇರುವವರಿಗೆ ಮಾತ್ರ ಸಾಧ್ಯ. ಇನ್ನೊಬ್ಬರ ಬಾಳಿಗೆ ಕೊಂಚವಾದರೂ ಸುಖ, ಸಂತೋಷ, ನೆಮ್ಮದಿಗಳನ್ನು ನೀಡಲು ನಾವು ಶ್ರೀಮಂತರಾಗಬೇಕಿಲ್ಲ. ಒಂದೆರಡು ಒಳ್ಳೆಯ ಮಾತುಗಳ ಮೂಲಕ ಸ್ಪಂದಿಸುವ ಸೌಜನ್ಯವಿದ್ದರೆ ಸಾಕು. ಕೆಲವೊಮ್ಮೆ ಯಾರೂ ಇಲ್ಲದೆ ಒಂಟಿಯಾದರೆ ಕೆಲವೊಮ್ಮೆ ಎಲ್ಲರೂ ಇದ್ದು ಒಂಟಿಯಾಗುತ್ತೇವೆ. ಜೀವನದಲ್ಲಿ ಕಷ್ಟ ಬರಬೇಕು ಆವಾಗಲೇ ನಮಗೆ ಎಷ್ಟು ಜನ ಸಂಬಂಧಿಕರು ಇದ್ದಾರೆ ಎಂದು ಗೊತ್ತಾಗೋದು. ಒಂದು ಸಣ್ಣ ತಪ್ಪು ಇಡೀ ಜೀವನವನ್ನೇ ಹಾಳು ಮಾಡುತ್ತದೆ. ಚೆನ್ನಾಗಿರೋ ಮನಸ್ಸನ್ನು ಹುಡುಕಿ, ಆದರೆ ಚೆನ್ನಾಗಿರೋ ಮುಖ ಹುಡುಕಬೇಡಿ. ಒಳ್ಳೆಯ ಮುಖ ಯಾವತ್ತೂ ಚೆನ್ನಾಗಿರೋದಿಲ್ಲ, ಆದರೆ ಒಳ್ಳೆಯ ಮನಸ್ಸು ಯಾವತ್ತೂ ಬೇಜಾರು ಮಾಡುವುದಿಲ್ಲ. ಜೀವನ ಎಷ್ಟು ವಿಚಿತ್ರ ಅಲ್ವಾ? ಮುಂಜಾನೆ ಎಲ್ಲರ ಜೊತೆ ನಗೋದಂತೆ, ರಾತ್ರಿ ಹಳೆ ನೆನಪುಗಳ ಜೊತೆ ಅಳೋದಂತೆ. ದೇವರು ತಾನು ಎಲ್ಲ ಕಡೆ ಇರುವುದಕ್ಕೆ ಸಾಧ್ಯವಿಲ್ಲವೆಂದು ತಾಯಿಯನ್ನು ಸೃಷ್ಟಿ ಮಾಡಿದ್ದಾನೆ. ಕಳೆದ ಸಮಯ ಮರಳಿಬಾರದು, ಸಮಯವು ಕಳೆಯದಂತೆ ಹಿಡಿದು ನಿಲ್ಲಿಸಲಾಗದು. ಒಡೆದ ಕನ್ನಡಿಗೆ ಮೊದಲಿನ ರೂಪ ಬಾರದು, ಕನ್ನಡಿ ಒಡೆಯದಂತೆ ಭದ್ರತೆ ಬೇಕು. ಸಂಬಂಧದ ಬಿರುಕು ಮುಚ್ಚುವುದು ಕಷ್ಟ, ಸ್ನೇಹ ಸಂಬಂಧ ಕೆಡದಂತೆ ಮಾಡುವುದು ನಮ್ಮ ಕೈಯಲ್ಲೇ ಇದೆ. ಮುಂದೇನಿದೆ, ಹಿಂದೆ ಯಾರಿದ್ದಾರೆ ಎಂಬುದು ನಿನ್ನ ಸಾಧನೆಯ ಸರಕಲ್ಲ, ನಿನ್ನ ಒಳಗೇನಿದೆ ಅದಷ್ಟೇ ಮುಖ್ಯ. ಜೀವನದಲ್ಲಿ ಯಾರೂ ಇಲ್ಲದ ಕೊರತೆಯನ್ನು ತಾಯಿ ಭರ್ತಿ ಮಾಡಬಲ್ಲರು, ಆದರೆ ತಾಯಿಯ ಕೊರತೆಯನ್ನು ಯಾರಿಂದಲೂ ಭರ್ತಿ ಮಾಡಲು ಸಾಧ್ಯವಿಲ್ಲ. ಫೇಸ್ಬುಕ್, ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್ಗಳ ಚಿತ್ರಗಳಲ್ಲಿ ತೋರಿಸುವ ಪ್ರೀತಿಯನ್ನು ನಿಜ ಜೀವನದಲ್ಲಿ ತಂದೆ ತಾಯಿಯ ಮೇಲೆ ತೋರಿಸುತ್ತಿದ್ದರೆ, ರಸ್ತೆ ಬದಿಯಲ್ಲಿ ನಿರ್ಗತಿಕರಾಗಿ ಅನಾಥಾಲಯಗಳಲ್ಲಿ ಮತ್ತು ವೃದ್ಧಾಶ್ರಮಗಳಲ್ಲಿ ವಯಸ್ಸಾದವರು ಯಾರೂ ಕಾಣಿಸಿಕೊಳ್ಳುತ್ತಿರಲಿಲ್ಲ. ನಿಮ್ಮ ಸೊಸೆಯ ಬಗ್ಗೆ ಅಕ್ಕಪಕ್ಕದವರ ಹತ್ತಿರ ಮತ್ತು ಬಂಧುಗಳ ಹತ್ತಿರ ಕೆಟ್ಟದಾಗಿ ಹೇಳಬೇಡಿ. ಏಕೆಂದರೆ ನೀವು ಮಂಚದ ಮೇಲೆ ಮಲಗಿದಾಗ ನಿಮ್ಮ ಸೇವೆಯನ್ನು ನಿಮ್ಮ ಸೊಸೆ ಮಾಡುತ್ತಾರೆ ಹೊರತು ಅಕ್ಕಪಕ್ಕದವರು ಮತ್ತು ಬಂಧು ಬಳಗದವರು ಅಲ್ಲ. ಕಣ್ಣೀರನ್ನು ತಡೆಯುವುದು ಕಷ್ಟವಲ್ಲ, ಮನಸ್ಸಿನಲ್ಲಿ ನೋವನ್ನು ತಡೆಯುತ್ತಾ ಹೊರಗಡೆ ನಗು ನಗುತ್ತಾ ಜೀವನ ಮಾಡುವುದು ಅತಿ ಕಷ್ಟವಾದ ಕೆಲಸ. ಗೆಲ್ಲಬೇಕು ಎನ್ನುವ ಆಸೆಯಿಂದ ಅಲ್ಲ, ಗೆಲ್ಲುತ್ತೇನೆ ಎನ್ನುವ ನಂಬಿಕೆಯಿಂದ ಪ್ರಯತ್ನಿಸು. ಇಂದಲ್ಲ ನಾಳೆ ವಿಜಯ ನಿನ್ನ ಸ್ವಂತವಾಗುತ್ತದೆ. ಹೆಣ್ಣು ಮಕ್ಕಳ ಜೀವನ ಯಾವ ತರ ಅಂದರೆ, ಬಯಸಿದ್ದು ಸಿಗುವುದಿಲ್ಲ, ಅಂದುಕೊಂಡಿದ್ದು ಆಗುವುದಿಲ್ಲ, ಇಷ್ಟಪಟ್ಟಿದ್ದು ಇರುವುದಿಲ್ಲ, ಇರುವುದು ಇಷ್ಟವಾಗುವುದಿಲ್ಲ. ಅರ್ಥವಾಗದ ಜೀವನವೇ ಹೆಣ್ಣು ಮಕ್ಕಳದು. ಪ್ರೀತಿ ಅನ್ನೋದು ಬೇಡುವ ಭಿಕ್ಷೆಯಾಗಬಾರದು, ಪರಸ್ಪರ ಒಬ್ಬರಿಗೊಬ್ಬರು ನೀಡುವ ಗೌರವವಾಗಬೇಕು. ಮೂರ್ಖರ ಜೊತೆ ವಾದ ಮಾಡುವುದು ನಮ್ಮ ಕೆನ್ನೆಯ ಮೇಲೆ ಸೊಳ್ಳೆಯನ್ನು ಹೊಡೆದಂತೆ. ಸೊಳ್ಳೆ ಸಾಯುತ್ತೋ ಬಿಡುತ್ತೋ, ಆದರೆ ನಮ್ಮ ಕೆನ್ನೆಯ ಮೇಲೆ ನಾವೇ ಬಾರಿಸಿಕೊಳ್ಳುತ್ತೇವೆ. ಈ ನಂಬಿಕೆ ಅನ್ನೋದು ಮನಸ್ಸಿನ ಕನ್ನಡಿ ಇದ್ದ ಹಾಗೆ. ಒಂದು ಬಾರಿ ಆ ನಂಬಿಕೆಯನ್ನು ಕನ್ನಡಿ ಹೊಡೆದು ಹೋದರೆ ಮತ್ತೆ ಸರಿಪಡಿಸಲು ಸಾಧ್ಯವಿಲ್ಲ. ನಂಬಿಕೆ ಜೀವನ. ಪ್ರೀತಿಯ ವೀಕ್ಷಕರೇ, ಪಂಡಿತ್ ಮೀನಾ ಶ್ರೀನಿವಾಸ್ ಅವರೊಂದಿಗೆ ನೇರವಾಗಿ ಮಾತನಾಡಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ. ಕರೆ ಮಾಡಬೇಕಾದ ಮೊಬೈಲ್ ಸಂಖ್ಯೆಯನ್ನು ಸ್ಕ್ರೀನ್ ಮೇಲೆ ಕೊಡಲಾಗಿದೆ. ಶುಭವಾಗಲಿ. ನಮಸ್ಕಾರ.